ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಆರೋಗ್ಯ ಎಂದರೇನು ಹಾಗೂ ಮನುಷ್ಯನ ಆರೋಗ್ಯದ ಮೇಲೆ ಪ್ರಭಾವ ಬೀರುವಂತಹ ಫ್ಯಾಕ್ಟರ್ಸ್ಗಳು ಯಾವುವು ಹಾಗೂ ಮನುಷ್ಯ ತನ್ನ ಉತ್ತಮ ಆರೋಗ್ಯವನ್ನು ಅಂದರೆ ಗುಡ್ ಹೆಲ್ತನ್ನು ಕಾಪಾಡಿಕೊಳ್ಳಲು ಏನು ಮೇಂಟೆನೆನ್ಸ್ ಮಾಡಬೇಕು ಎಂದು ತಿಳಿದುಕೊಳ್ಳೋಣ. ಈಗ ಮೊದಲಿಗೆ ಹೆಲ್ತ್ ಎಂದರೇನು, ವಾಟ್ ಈಸ್ ಹೆಲ್ತ್? ಹೆಲ್ತ್ ಡಸ್ ನಾಟ್ ಸಿಂಪ್ಲಿ ಮೀನ್ ಅಬ್ಸೆನ್ಸ್ ಆಫ್ ಡಿಸೀಸ್ ಆರ್ ಫಿಸಿಕಲ್ ಫಿಟ್ನೆಸ್. ನಾವು ತುಂಬ ಜನ ತಿಳ್ಕೊಂಡಿರ್ತೀವಿ, ಆರೋಗ್ಯ ಅಂದರೆ ರೋಗಗಳಿಂದ ಮುಕ್ತರಾಗಿರುವುದು ಮತ್ತು ಫಿಸಿಕಲ್ ಅಂದರೆ ಬಾಡಿ ಫಿಟ್ ಆಗಿರುವುದು, ಇಷ್ಟೇ ನಾವು ಆರೋಗ್ಯ ಎಂದು ತಿಳಿದಿರುತ್ತೇವೆ. ಆದರೆ ಹೆಲ್ತ್ ಕುಡ್ ಬಿ ಡಿಫೈನ್ಡ್ ಆ್ಯಸ್, ನಾವು ಹೆಲ್ತನ್ನು ಹೀಗೂ ಕೂಡ ವ್ಯಾಖ್ಯೆ ಮಾಡಬಹುದು, ಅ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್ ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ ಬೀಯಿಂಗ್. ಮನುಷ್ಯ ಕೇವಲ ಫಿಸಿಕಲ್ ದೇಹ ಅಷ್ಟೇ ಅಲ್ಲ, ಮೆಂಟಲ್ ಅಂದರೆ ಬೌದ್ಧಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಕಂಪ್ಲೀಟ್ ಆಗಿ ಆರೋಗ್ಯವಂತನಾಗಿರಬೇಕು. ವೆನ್ ಪೀಪಲ್ ಆರ್ ಹೆಲ್ದಿ, ಪೀಪಲ್ನ ಯಾವಾಗ ಹೆಲ್ದಿ ಇದ್ದಾರೆ ಎಂದು ನಾವು ಹೇಳಬಹುದು, ದೇ ಆರ್ ಮೋರ್ ಎಫಿಷಿಯೆಂಟ್ ಎಟ್ ವರ್ಕ್, ಅವರು ಕೆಲಸ ಮಾಡಬೇಕಾದ್ರೆ ತುಂಬ ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾರಲ್ಲ ಅಂಥವರು ಹೆಲ್ದಿಯಾಗಿದ್ದಾರೆ ಅಂತ ಹೇಳಬಹುದು. ದಿಸ್ ಇನ್ಕ್ರೀಸಸ್ ಪ್ರೊಡಕ್ಟಿವಿಟಿ ಆ್ಯಂಡ್ ಬ್ರಿಂಗ್ಸ್ ಎಕನಾಮಿಕ್ ಪ್ರಾಸ್ಪೆರಿಟಿ. ಈ ನಮ್ಮ ಉತ್ತಮ ಆರೋಗ್ಯ ಇದೆಯಲ್ಲ, ಅದು ನಮ್ಮ ಕೆಲಸದ ಪ್ರೊಡಕ್ಟಿವಿಟಿಯನ್ನು ಹೆಚ್ಚು ಮಾಡುತ್ತದೆ ಮತ್ತು ಎಕನಾಮಿಕ್ ಪ್ರಾಸ್ಪರಿಟಿಯನ್ನು ತರುತ್ತದೆ, ಅಂದರೆ ಆರ್ಥಿಕರಾಗಿ ನಮ್ಮನ್ನು ಸಬಲರನ್ನಾಗಿ ಮಾಡುತ್ತದೆ. ಹೆಲ್ತ್ ಇನ್ಕ್ರೀಸಸ್ ಲಾಂಗಿವಿಟಿ ಆಫ್ ದ ಪೀಪಲ್, ನಮ್ಮ ಆರೋಗ್ಯ ಏನಿದೆಯಲ್ಲ, ನಾವು ಎಷ್ಟು ದಿವಸ ಲಾಂಗಿವಿಟಿ ಅಂದರೆ ಎಷ್ಟು ಹೆಚ್ಚಿಗೆ ಎಷ್ಟು ವರ್ಷ ಬದುಕಬಹುದು ಅದನ್ನು ಕೂಡ ಇನ್ಕ್ರೀಸ್ ಮಾಡುತ್ತೆ. ಅಕಸ್ಮಾತ್ ನಾವು 50 ವರ್ಷ ಬದುಕೋರಾದರೆ, ಈ ಹೆಲ್ತ್ ನಮ್ಮದು ಆರೋಗ್ಯ ಚೆನ್ನಾಗಿದ್ದರೆ ನಾವು 70 ವರ್ಷ 80 ವರ್ಷ ಬದುಕಬಹುದು. ಮತ್ತು ರೆಡ್ಯೂಸಸ್ ಇನ್ಫ್ಯಾಂಟ್ ಆ್ಯಂಡ್ ಮೆಟರ್ನಲ್ ಮಾರ್ಟ್ಯಾಲಿಟಿ, ಈ ಆರೋಗ್ಯ ಚೆನ್ನಾಗಿದ್ದರೆ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಸಾಯುವುದು ಮತ್ತು ತಾಯಿಯವರು ಡೆಲಿವರಿ ಸಮಯದಲ್ಲಿ ಸಾಯುವುದು ಕೂಡ ಕಡಿಮೆ ಆಗಬಹುದು. ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಮೇಂಟೆನೆನ್ಸ್ ಆಫ್ ಗುಡ್ ಹೆಲ್ತ್, ನಮ್ಮ ಆರೋಗ್ಯವನ್ನು ನಾವೀಗ ಕಾಪಾಡಿಕೊಳ್ಳಬೇಕಲ್ಲ, ಇಂಥ ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್ ಎಂದು ಹೇಳಿದ್ದಾರೆ ನಮ್ಮ ಹಿರಿಯರು. ಈಗ ಇಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವೇನು ಮಾಡಬೇಕು? ಬ್ಯಾಲೆನ್ಸ್ಡ್ ಡಯೆಟ್ ಅಂದರೆ ಸಮತೋಲನವಾದ ಆಹಾರವನ್ನು ತೆಗೆದುಕೊಳ್ಳಬೇಕು. ಪರ್ಸ್ನಲ್ ಹೈಜಿನ್ ಅಂದರೆ ನಾವು ವೈಯಕ್ತಿಕವಾಗಿ ಸ್ವಚ್ಛರಾಗಿರಬೇಕು, ಅಂದರೆ ಪ್ರತಿದಿನ ಹಲ್ಲುಗಳನ್ನು ಉಜ್ಜಬೇಕು, ಸ್ನಾನವನ್ನು ಮಾಡಬೇಕು, ಟಾಯ್ಲೆಟ್ ಲ್ಯಾಟ್ರಿನ್ಗೆ ಹೋದ ಮೇಲೆ ಕೈಗಳನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕು, ಇದನ್ನು ಪರ್ಸ್ನಲ್ ಹೈಜಿನ್ ಎಂದು ಕರೆಯುತ್ತಾರೆ. ರೆಗ್ಯುಲರ್ ಎಕ್ಸರ್ಸೈಸ್, ರೆಗ್ಯುಲರ್ ಪ್ರತಿದಿನವೂ ಕೂಡ ನಾವು ವ್ಯಾಯಾಮವನ್ನು ಮಾಡಬೇಕು, ಮೆಡಿಟೇಷನ್ ಧ್ಯಾನವನ್ನು ಮಾಡಬೇಕು, ಯೋಗವನ್ನು ಕೂಡ ಮಾಡಬೇಕು, ಎಕ್ಸೆಟ್ರಾ ಆರ್ ವೆರಿ ಇಂಪಾರ್ಟೆಂಟ್. ಇವು ಜೀವನ ನಮ್ಮ ಆರೋಗ್ಯವನ್ನು ತುಂಬ ಉತ್ತಮವಾಗಿಟ್ಟುಕೊಳ್ಳಲು ತುಂಬ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. Yoga has been practiced since time to achieve physical and mental health. ನಾವು ಡೈಲಿ ಯೋಗವನ್ನು ಮಾಡಿದರೆ ನಾವು ನಮ್ಮ ದೇಹವನ್ನು ಹಾಗೂ ಮನಸ್ಸನ್ನು ಹಾಗೂ ಬೌದ್ಧಿಕವಾಗಿ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳಬಹುದು. To achieve good health condition, some more aspects to be added. ಇನ್ನೂ ಕೂಡ ನಮ್ಮ ಆರೋಗ್ಯವನ್ನು ಇದನ್ನು ಅಚೀವ್ ಮಾಡಬೇಕಂದ್ರೆ ಇನ್ನೂ ಬರೀ ಇಷ್ಟು ಬ್ಯಾಲೆನ್ಸ್ಡ್ ಡಯಟು, ಪರ್ಸ್ನಲ್ ಹೈಜೀನು, ರೆಗ್ಯುಲರ್ ಎಕ್ಸರ್ಸೈಸು, ಮೆಡಿಟೇಷನ್ನು, ಯೋಗ ಇವು ಇಷ್ಟಿದ್ರೆ ಸಾಕಾಗಲ್ಲ, ಇನ್ನೂ ಕೆಲವೊಂದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಏನು ತಿಳ್ಕೊಳ್ಬೇಕು ಏನನ್ನು ಅಂತಂದರೆ, ಅವೇರ್ನೆಸ್ ಅಬೌಟ್ ಡಿಸೀಸಸ್, ನಮಗೆ ರೋಗಗಳ ಬಗ್ಗೆ ಮಾಹಿತಿ ಇರಬೇಕು, ರೋಗಗಳು ಹೇಗೆ ಬರುತ್ತವೆ, ರೋಗಗಳನ್ನು ಹೇಗೆ ತಡೆಯಬಹುದು ಎಂದು ತಿಳಿದುಕೊಂಡಿರಬೇಕು. ವ್ಯಾಕ್ಸಿನೇಷನ್, ಈ ರೋಗವನ್ನು ಬರುವುದಕ್ಕೆ ನಾವು ಹೇಗೆ ಈ ರೋಗ ಬರುವುದನ್ನು ಹೇಗೆ ತಡೆಯಬೇಕು, ವ್ಯಾಕ್ಸಿನ್. ಇವಾಗೆಲ್ಲ ಪೋಲಿಯೋ ಬರುತ್ತಂತೇಳಿ ಮೊದಲೇನು ಮಾಡ್ತಾರೆ, ಮಕ್ಕಳಿಗೆ
ಪೋಲಿಯೋ ವ್ಯಾಕ್ಸಿನ್ ಕೊಡ್ತಾರೆ. ಈ ವ್ಯಾಕ್ಸಿನ್ ಬಗ್ಗೆ ಗೊತ್ತಿರದೆ ಹೋದರೆ ಏನಾಗುತ್ತೆ, ಪೋಲಿಯೋ ಬರುತ್ತೆ. ಅದಕ್ಕೋಸ್ಕರ ಇದರ ವ್ಯಾಕ್ಸಿನೇಷನ್ ಬಗ್ಗೆನೂ ಗೊತ್ತಿರಬೇಕು. ಪ್ರಾಪರ್ ಡಿಸ್ಪೋಸಲ್ ಆಫ್ ವೇಸ್ಟಸ್, ನಮ್ಮ ಮನೆಯಲ್ಲಿ ಬಚ್ಚದ ನೀರು, ನಾವು ಪಾತ್ರೆ ತೊಳೆದಿರುವಂಥ ಸಾಮಾನು, ಬಟ್ಟೆ ಒಗೆದಿರುವಂಥ ನೀರುಗಳನ್ನು, ಇಂಥವನ್ನೆಲ್ಲ ಏನು ಮಾಡಬೇಕಾಗತ್ತೆ, ನಾವು ಪ್ರಾಪರ್ ಡಿಸ್ಪೋಸಲ್, ಇಂಥ ವೇಸ್ಟ್ಗಳು ಸಿಪ್ಪೆ ಇವೆಲ್ಲ ಇರುತ್ತಲ್ಲ ಅವುಗಳನ್ನು ತುಂಬ ಚೆನ್ನಾಗಿ ನಾವು ಅವುಗಳನ್ನು ಹೊರಗಡೆ ಹಾಕಬೇಕು. ಕಂಟ್ರೋಲ್ ಆಫ್ ವೆಕ್ಟರ್ಸ್, ಎಕ್ಸಾಂಪಲ್ಗೆ ಮಾಸ್ಕಿಟೋಸ್ ತೊಗೊಳ್ಳಿ. ಈಗ ನೊಣಗಳಿರ್ತವೆ, ಸೊಳ್ಳೆಗಳಿರ್ತವೆ, ಇವುಗಳನ್ನು ತುಂಬ ಕಂಟ್ರೋಲ್ ಮಾಡಬೇಕು. ಎಷ್ಟೋ ರೋಗಗಳಿದ್ದಾವೆ ಸೊಳ್ಳೆಗಳಿಂದ ಹರಡುತ್ತವೆ. ಉದಾಹರಣೆಗೆ ಮಲೇರಿಯಾ ಇರುತ್ತೆ, ಇದು ಸೊಳ್ಳೆಯಿಂದ ಹರಡುತ್ತೆ. ನೊಣಗಳಿಂದನೂ ಕೂಡ ಹರಡುವಂತಹ ಕೆಲವು ರೋಗಗಳಿವೆ. ಇವಾಗ ಡಿಸೆಂಟ್ರಿ, ಡೈರಿಯಾ ಇಂಥವೆಲ್ಲ ನೊಣಗಳಿಂದ ಹರಡುತ್ತವೆ. ಮೇಂಟೆನೆನ್ಸ್ ಆಫ್ ಹೈಜೆನಿಕ್ ಫುಡ್ ಆ್ಯಂಡ್ ವಾಟರ್ ರಿಸೋರ್ಸಸ್, ಇದರ ಜೊತೆ ನಾವು ಡೈಲಿ ತುಂಬ ಉತ್ತಮವಾದ ಆಹಾರ, ಎಂಥ ಆಹಾರ ಉತ್ತಮವಾದ ಅಂದರೆ ತುಂಬ ಶುಭ್ರವಾದ ಸ್ವಚ್ಛವಾದ ಆಹಾರವನ್ನು, ಅಂದರೆ ತಂಗಳನ್ನು ಊಟ ಮಾಡೋಂಗಿಲ್ಲ, ಇವತ್ತು ಸ್ವಲ್ಪ ತಿಂದರೆ ಸಾಕು, ಹೈಜೆನಿಕ್ ಫುಡ್ ತಿನ್ನಬೇಕು. ಆ್ಯಂಡ್ ವಾಟರ್ ರಿಸೋರ್ಸಸ್, ತುಂಬ ಸ್ವಚ್ಛವಾದ ನೀರನ್ನು, ಶುದ್ಧವಾದ ನೀರನ್ನು ತೆಗೆದುಕೊಳ್ಳಬೇಕು. ಹೆಲ್ತ್ ಈಸ್ ಯೂಶ್ವಲಿ ಎಫೆಕ್ಟೆಡ್ ಬೈ ಫಾಲೋವಿಂಗ್ ಫ್ಯಾಕ್ಟರ್ಸ್, ನಮಗೆ ಹೆಲ್ತು ಯಾವ ಥರ ಕೆಲವು ಕಾರಣಗಳಿರ್ತವೆ, ನಮಗೆ ಹೆಲ್ತ್ ಏನು ಎಫೆಕ್ಟ್ ಮಾಡ್ತು ಅಂದರೆ ಕೆಲವೊಂದು ಜೆನೆಟಿಕ್ ಡಿಸ್ಆರ್ಡರ್ಸ್, ಕೆಲವೊಂದು ಅನುವಂಶೀಯವಾಗಿ ರೋಗಗಳು ಬರುತ್ತವೆ. ಡೆಫಿಷಿಯನ್ಸೀಸ್ ಆರ್ ಡಿಫೆಕ್ಟ್ಸ್ ವಿಚ್ ದ ಚೈಲ್ಡ್ ಇನ್ಹೆರಿಟ್ಸ್ ಫ್ರಾಮ್ ಪೇರೆಂಟ್ಸ್ ಫ್ರಾಮ್ ಬರ್ತ್. ಕೆಲವರಿಗೆ ನಮ್ಮ ತಂದೆ ತಾಯಿಗಳಿಂದ ಅನುವಂಶೀಯವಾಗಿ ಬಂದಂಥ ರೋಗಗಳನ್ನು ನಾವು ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅವು ಹಾಗೇ ಇರ್ತವೆ. ಇನ್ಫೆಕ್ಷನ್ಸ್ ಡ್ಯೂ ಟು ಪ್ಯಾಥೋಜನ್ಸ್, ಅಂದರೆ ರೋಗಗಳು ಹೇಗೆ ಬರ್ತವೆ, ಇನ್ಫೆಕ್ಷನ್ ಈ ಪ್ಯಾಥೋಜನ್ಸ್, ವೈರಸ್ ಇರ್ತದೆ, ಬ್ಯಾಕ್ಟೀರಿಯಾ ಇರ್ತದೆ, ಪ್ರೋಟೋಜೋವಾ ಇರ್ತದೆ, ಫಂಗಿ ಇರ್ತದೆ, ಇವುಗಳಿಂದ ಕೂಡ ರೋಗಗಳು ಬರುತ್ತವೆ. ಲೈಫ್ ಸ್ಟೈಲ್ ಇನ್ಕ್ಲೂಡಿಂಗ್, ನಾವು ಹೇಗೆ ಆಹಾರವನ್ನು ತೆಗೆದುಕೊಳ್ಳುತ್ತೇವೆ, ಹೇಗೆ ನೀರನ್ನು ಕುಡಿಯುತ್ತೇವೆ, ಅದರಿಂದ ನಾವು ನಮ್ಮ ಪದ್ಧತಿ ಏನಾದರೂ ತಪ್ಪಿದ್ದರೆ ಅದರಿಂದೂ ಕೂಡ ರೋಗ ಬರುವಂತಹ ಸಾಧ್ಯತೆ ಇದೆ. ರೆಸ್ಟ್, ಸರಿಯಾಗಿ ನಿದ್ದೆ ಮಾಡಬೇಕು. ಎಕ್ಸರ್ಸೈಸ್, ಸರಿಯಾಗಿ ವ್ಯಾಯಾಮ ಮಾಡಬೇಕು. ವಿ ಗಿವ್ ಟು ಅವರ್ ಬಾಡಿ, ಇದರಲ್ಲೂ ಕೂಡ ಏನಾದರೂ ವ್ಯತ್ಯಾಸ ಆದರೆ ರೋಗ ಬರುವ ಸಾಧ್ಯತೆ ಇದೆ. ಹ್ಯಾಬಿಟ್ಸ್ ದ್ಯಾಟ್ ವಿ ಹ್ಯಾವ್ ಆರ್ ಲ್ಯಾಕ್ ಎಕ್ಸೆಟ್ರಾ, ನಾವು ಕೆಲವೊಂದು ಹ್ಯಾಬಿಟ್ ನಮ್ಮ ಚಟ ಹ್ಯಾಬಿಟ್ಸ್ ಹೇಗಿರುತ್ತೆ ಅನ್ನೋದ್ರ ಮೇಲೂ ಕೂಡ ನಮ್ಮ ಆರೋಗ್ಯ ಕೂಡ ಡಿಪೆಂಡ್ ಆಗಿರುತ್ತೆ. ಇವಾಗ ಇಷ್ಟೆಲ್ಲ ತಿಳ್ಕೊಂಡ್ವಿ ಆರೋಗ್ಯದ ಬಗ್ಗೆ. ಒಂದು ಎಕ್ಸ್ಟ್ರಾ ಪಾಯಿಂಟ್ ಏನಪ್ಪ ಅಂದರೆ ಅವಾಗ ಹೇಳೋದಲ್ಲ, ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು ನಮ್ಮ ಆಹಾರ ಅಂದರೆ. ಈಗ ಬ್ಯಾಲೆನ್ಸ್ ಡಯಟ್ ಅಂದರೆ ದ ಫುಡ್ ವಿ ಕನ್ಸ್ಯೂಮ್ ಶುಡ್ ಕಂಟೈನ್, ನಾವೇನು ಆಹಾರ ತೆಗೆದುಕೊಳ್ಳುತ್ತೀವಲ್ಲ ಅದು ಏನನ್ನು ಹೊಂದಿರಬೇಕಂದ್ರೆ ಆಲ್ ಕೈಂಡ್ಸ್ ಆಫ್ ನ್ಯೂಟ್ರಿಯೆಂಟ್ಸ್, ಎಲ್ಲ ತರಹದ ಪೋಷಕಾಂಶಗಳನ್ನು ಇನ್ ಪ್ರಪೋರ್ಷಿಯನೇಟ್ ಮ್ಯಾನರ್, ಅದು ಪ್ರಪೋರ್ಷನೇಟ್ ಮ್ಯಾನರಲ್ಲಿ ಪೋಷಕಾಂಶಗಳು ಇರಬೇಕು. ಸಚ್ ಫುಡ್ ಈಸ್ ಕಾಲ್ಡ್ ಆ್ಯಸ್ ಬ್ಯಾಲೆನ್ಸ್ಡ್ ಡಯಟ್, ಅಂತಹ ಆಹಾರವನ್ನೇ ಸಮತೋಲನ ಆಹಾರ ಎಂದು ಕರೆಯುತ್ತಾರೆ. ಇವಾಗ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಅದು 64% ಮಾತ್ರದಲ್ಲಿ ಇರಬೇಕು. ಪ್ರೋಟೀನ್ಸ್ ಇರುತ್ತೆ 14% ಮಾತ್ರದಲ್ಲಿ ಇರಬೇಕು. ಲಿಪಿಡ್ಸ್ ಇರುತ್ತೆ 21% ಮಾತ್ರದಲ್ಲಿ ಇರಬೇಕು. ವಿಟಾಮಿನ್ಸ್ ಮತ್ತು ಮಿನರಲ್ಸ್ಗಳು ಕೇವಲ 1% ಇದ್ದರೆ ಸಾಕು, ಟೋಟಲ್ಲು 100%. ಹೆನ್ಸ್ ಟೋಟಲಾಗಿ 100% ಆಯ್ತಲ್ಲ, ಇದನ್ನೇ ನಾವು ಬ್ಯಾಲೆನ್ಸ್ಡ್ ಡಯಟ್ ಎಂದು ಕರೆಯುತ್ತೇವೆ. ಇದಿಷ್ಟು ನಮ್ಮ ಆರೋಗ್ಯದ ಬಗ್ಗೆ. ಮುಂದೆ ಇನ್ನೂ ಆರೋಗ್ಯದ ಬಗ್ಗೆ, ರೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್.